ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಉತ್ಸವದ ರೀತಿಯಲ್ಲಿ ಈಗಾಗಲೇ ಅಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಅಲ್ಲಿ ಇರುವಂತಹ ಎಲ್ಲ ಅಭಿಮಾನಿಗಳು ಭಕ್ತರ ರೀತಿ ಕಾಣಿಸ್ತಾ ಇದ್ದಾರೆ ಅನ್ನುವ ವಿಶ್ಲೇಷಣೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಅಂತಹ ಮಾತುಕತೆಗಳು ಜರುಗ್ತಾ ಇದ್ದಾವೆ ಇದು ಸಾಧು ಸಂತರ ಒಂದು ದೊಡ್ಡ ಮೆರವಣಿಗೆಯೋ ಅಥವಾ ರಾಜಕೀಯದ ರೋಡ್ ಶೋವೋ ಅನ್ನುವ ಒಂದು ಗೊಂದ ಸಣ್ಣ ಮಟ್ಟಿನ ಒಂದು ಡಿಫ್ರೆನ್ಸ್ ಕೂಡ ನಾವಲ್ಲಿ ಗಮನಿಸ್ಬೋದು ಅಂದರೆ ಅಂತಹ ಒಂದು ಭಾವುಕತೆಯ ವಾತಾವರಣ ಅಲ್ಲಿ ನಿರ್ಮಾಣವಾಗ್ತಾ ಇದೆ ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿ ಯಾವ ರೀತಿ ಅಲ್ಲಿಯ ಜನರನ್ನ ಮತ್ತು ಮತದಾರರನ್ನ ಆಕರ್ಷಿಸಿದ್ದಾರೆ ಅಥವಾ ಆಕರ್ಷಿಸ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ಅಂತ ಅನ್ಸುತ್ತೆ ಆ ದೃಶ್ಯಾವಳಿಗಳನ್ನ ನೋಡಿದಾಗ ಇದುವರೆಗೂ ನರೇಂದ್ರ ಮೋದಿಯ ಆ ವಿಕ್ಟ್ರಿ ನೋಡಿದಾಗ ತೊಂಬತ್ತೊಂದರಿಂದ ಈಚೆಗೆ ನೋಡಿದಾಗ ಅತ್ಯಂತ ಹೆಚ್ಚು ಓಟ್ ಶೇರ್ ಆಗಿರೋದು ಅದು ನರೇಂದ್ರ ಮೋದಿಯಿಂದ ಅಂದರೆ ನರೇಂದ್ರ ಮೋದಿ ಅವರು ಗೆದ್ದು ಬಂದಂಥ ಕ್ಷೇತ್ರದಲ್ಲಿ ಎಷ್ಟು ಮತಗಳ ಅಂತರದಿಂದ ಒಬ್ಬ ಟಾಪ್ ಸ್ಕೋರ್ ಕ್ರಿಕೆಟರ್ನ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿಯಾಗಿ ಬಿಂಬಿತವಾಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಹಿನ್ನೆಲೆಯಲ್ಲಿ ಇನ್ನು ಬಿ ಜೆ ಪಿಯ ಆ ಒಂದು ಮಾರ್ಜಿನ್ ಆಫ್ ವಿಕ್ಟ್ರಿನ ನೋಡಿದಾಗ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಅಂತ ಹೇಳಿದರೆ ಹದಿಮೂರು ಪಾಯಿಂಟ್ ಎಂಟರಷ್ಟು ಅಷ್ಟು ಮಟ್ಟದ ಆ ಒಂದು ಮಾರ್ಜಿನ್ ವಿಕ್ಟ್ರಿ ಮಾರ್ಜಿನ್ ಆ ಒಂದು ಗಳಿಸಿರುವಂತಹ ಜಯಬೇರಿ ಬಾರಿಸಿರುವಂತಹ ಮತಗಳ ಅಂತರವನ್ನು ನೋಡಿದಾಗ ಹದಿಮೂರು ಪಾಯಿಂಟ್ ಎಂಟರಷ್ಟು ಹೆಚ್ಚು ಅಷ್ಟು ಜಾಸ್ತಿ ಆಗಿದೆ ಇನ್ನು ಈಗಾಗಲೇ ಪ್ರಿಯಾಂಕಾ ಗಾಂಧಿಯವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲಗಳಿದ್ವು ಆದರೆ ಆ ಕುತೂಹಲಕ್ಕೆ ಈಗಾಗಲೇ ಬ್ರೇಕ್ ಹಾಕಲಾಗಿದೆ ಅಜಯ್ ರಾಯ್ ಅವರು ಸ್ಪರ್ಧಿಸುವ ಮೂಲಕ ಅಲ್ಲಿ ಅವರ ಪರವಾಗೂ ಕೂಡ ರೋಡ್ ಶೋ ನಡೆಯಲಿದೆ ಈಗ ಮೋದಿ ಮೆಗಾ ರೋಡ್ ಶೋ ನೋಡ್ತಾ ಇದ್ದರೆ ಸಂತರ ಜಾತ್ರೆಯಲ್ಲಿ ನರೇಂದ್ರ ಮೋದಿ ಉತ್ಸವ ಮೂರ್ತಿಯಂತೆ ಕಂಗೊಳಿಸಲಿದ್ದಾರೆ ಕಂಗೊಳಿಸ್ತಿದ್ದಾರೆ ಅಂತಹ ಒಂದು ದೊಡ್ಡ ಮಟ್ಟದ ಒಂದು ರೋಡ್ ಶೋ ಇದಾಗಿದೆ ಮತ್ತು ಭಾರತದ ವಿಶೇಷತೆಯನ್ನು ಗಮನಿಸಿದಾಗ ಸಹಜವಾಗಿ ಭಾರತ ಎಲ್ಲ ಬೇರೆ ದೇಶಗಳಿಂದ ಯಾವ ಕಾರಣಕ್ಕೆ ವಿಭಿನ್ನತೆಯನ್ನು ಪಡೆದಿದೆ ವೈಶಿಷ್ಟ್ಯತೆಯನ್ನು ಸಾಧಿಸಿದೆ ಅಂತ ಹೇಳಿದಾಗ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ನೋಡಬಹುದು ಮತ್ತು ಧಾರ್ಮಿಕ ವಿಚಾರ ಬಂದಾಗ ನಮ್ಮ ದೇಶ ನಮ್ಮ ನೆಲ ನಮ್ಮ ಮಣ್ಣು ಅತಿ ಹೆಚ್ಚು ದೊಡ್ಡ ಮಟ್ಟದ ಶ್ರೇಷ್ಠತೆಯನ್ನು ಹೊಂದಿರುವುದನ್ನು ಗಮನಿಸ್ಬೋದು ಮತ್ತು ಆ ಶ್ರೇಷ್ಠತೆಗೆ ನಾವು ಭಾಗಿಯಾಗ್ತೇವೆ ಮತ್ತು ಆ ಶ್ರೇಷ್ಠತೆಯ ಮಟ್ಟವನ್ನು ಮತ್ತಷ್ಟು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ನಾವು ನಿರತರಾಗ್ತೇವೆ ಅನ್ನುವ ಆಶಯ ಕೂಡ ನರೇಂದ್ರ ಮೋದಿಯವರು ಹಲವಾರು ಕಡೆ ಹಲವಾರು ಸಲ ಅವರು ವ್ಯಕ್ತಪಡಿಸಿರೋದನ್ನು ನೋಡಿದಾಗ ಭಾರತದ ಆ ಒಂದು ಧಾರ್ಮಿಕ ಅಥವಾ ಆ ಸಾತ್ವಿಕ ಮನೋಭಾವನೆಯ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದಾಗಿದೆ ವೀಕ್ಷಕರೇ ಅಂತಹ ನರೇಂದ್ರ ಮೋದಿ ಅಂತ ಅಲ್ಲಿಯ ಜನ ಬಣ್ಣಿಸ್ತಾರೆ ಅಂತಹ ಒಂದು ಅಭಿಪ್ರಾಯಗಳನ್ನು ಜನ ಹೊತ್ತಿದ್ದಾರೆ ಒಟ್ಟು ಎಂಟು ಲೋಕಸಭಾ ಚುನಾವಣೆಗಳಲ್ಲಿ ಅಂದರೆ ಮೂರು ದಶಕಗಳಿಂದ ಕಾಂಗ್ರೆಸ್ ಜಯಬರಿ ಬಾರಿಸಿರೋದು ಕೇವಲ ಒಂದು ಸಲ ಮಾತ್ರ ವಾರಣಾಸಿಯಲ್ಲಿ ಅದು ಭಾರತೀಯ ಜನತಾ ಪಕ್ಷದ ಹಿರಿಮೆ ಅಂತ ಹೇಳ್ಬೋದು ಮತ್ತು ಕಾಂಗ್ರೆಸ್ನ ಪ್ರದರ್ಶನದ ಮಟ್ಟ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಗಮನಿಸ್ಬೋದು ಮತ್ತು ಜನ ಎರಡೂ ಪಕ್ಷಗಳ ಮೇಲೆ ಯಾವ ರೀತಿಯಾದಂಥ ಅಭಿಮಾನವನ್ನು ಹೊಂದಿದ್ದಾರೆ ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಎಷ್ಟು ಮತಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಯಾರ ಒಲವು ಎಷ್ಟು ಇದೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸ್ಬೋದು ಅಂತಹ ಒಂದು ರೆಕಾರ್ಡ್ ದಾಖಲೆಯ ವಾರಣಾಸಿ ಕ್ಷೇತ್ರ ಹೊಂದಿದೆ